ಕನ್ಸ ರಿಯಾಲಿಟಿನ ಅಂತ ಗೊತ್ತಾಗ್ತಿಲ್ಲ. ನಾನು ಶಿವಣ್ಣ ಸರ್ ತುಂಬ ದೊಡ್ಡ ಅಭಿಮಾನಿ, ಅಫ್ಕೋರ್ಸ್ ಅಪ್ಪಾಜಿ ಅವರು ರಾಜ್ಕುಮಾರ್ ಸರ್ ತುಂಬ ತುಂಬ ದೊಡ್ಡ ಅಭಿಮಾನಿ. ನಮ್ಮ ತಂದೆಯವರು ಬಂದಿದ್ದರು, ಸೊ ತುಂಬ ಖುಷಿ ಆಗ್ತಾ ಇದೆ ಇವತ್ತು ಅವ್ರ ಜೊತೆ. ಇನ್ಫ್ಯಾಕ್ಟ್ ಮಾನ್ವಿತಾ ಅವರು ಮತ್ತು ಪ್ರೊಡ್ಯೂಸರ್ ಶ್ರೀಕಾಂತ್ ಅವರು ಎಲ್ಲರೂ ಬಂದಿದ್ದರು, ಸೊ ತುಂಬ ಖುಷಿ ಆಗ್ತಾ ಇದೆ ಇವತ್ತು. ಶಿವಣ್ಣವರ ದೊಡ್ಡ ಫ್ಯಾನ್ ಅನ್ನೋ ಖುಷಿಗೆ ಏರ್ಪಡಿಸಿದ್ದಾರೆ. ಹಾಗೇನಿಲ್ಲ, ನಾವು ಹೋದ ತಿಂಗಳು ನಾವು ತುಂಬ ದೊಡ್ಡದಾಗೆ ಒಂದು ಬೃಹತ್ ಕೌಶಲ್ಯ ಮತ್ತು ಉದ್ಯೋಗ ಮೇಳ ಮಾಡಿದ್ವಿ, ಮತ್ತು ಯೂತ್ ಬೆಂಗಳೂರು ಯೂತ್ ಫೆಸ್ಟಿವಲ್ ಅಂತಲೂ ಮಾಡಿದ್ವಿ. ಮತ್ತು ನಾನು ಪ್ರತಿಯೊಬ್ಬರಿಗೆ ವಾಲಂಟಿಯರ್ಸು ಕಾರ್ಯಕರ್ತರು ಪ್ರತಿಯೊಬ್ಬರಿಗೆ ಧನ್ಯವಾದಗಳು ಹೇಳಬೇಕು ಅಂತ ಒಂದು ಫನ್ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ಆರ್ಗನೈಸ್ ಮಾಡಬೇಕು ಅಂತಿದ್ದೆ. ಸೊ ಅದಕ್ಕೆ ಜಸ್ಟ್ ಶಿವಣ್ಣ ಸರ್ ಕೇಳ್ಕೊಂಡೆ, ಸರ್ ನೀವು ಬನ್ನಿ, ಎಲ್ರಿಗೂ ನಾ ಎಲ್ಲರೂ ಅಭಿಮಾನಿಗಳಿಗೆ ತುಂಬ ಖುಷಿ ಆಗುತ್ತೆ ಅಂತ ಅವರು ತಕ್ಷಣ ಒಪ್ಪಿಕೊಂಡ್ರು. ತಂದೆಯವರು ಅವರು ತಂದೆಯ ತಾಯಿಯವರು ಬಂದಿದ್ದರು. ಹೌದು, ಮತ್ತು ಹೌದು, ಮತ್ತು ಇನ್ನೊಂದೇನು ಅಂದರೆ ನೋಡಿ, ನಮ್ಮ ದೇಶದಲ್ಲಿ ನಿರುದ್ಯೋಗ ತುಂಬ ದೊಡ್ಡ ಸಮಸ್ಯೆ ಆಗಿದೆ. ಸೊ ಅದಕ್ಕೆ ಇನ್ಫ್ಯಾಕ್ಟ್ 11,000 ಇನ್ನಕ್ಕಿಂತ ಜಾಸ್ತಿ ಜನ ಉದ್ಯೋಗ ಆಕಾಂಕ್ಷಿಗಳು ಬಂದಿದ್ದರು. ಮತ್ತು ಇವತ್ತೇನು ಅಂದರೆ ಇವತ್ತು ಎಲಿವೇಟ್ ಲೈಫ್ ಅಂತ ಒಂದು ಅವರ ಡೋರ್ ಸ್ಟೆಪ್ಗೆ ಹೋಗಿ ನೋಡಿ, ಈ ನಡುವೆ ಏನಾಗ್ತಿದೆ ಅಂದರೆ ಕೆಲಸದಿಂದ ಕಂಪನೀಸ್ ತುಂಬ ಇದ್ದಾರೆ, ಮತ್ತು ನಿರುದ್ಯೋಗಿಗಳು ತುಂಬ ಇದ್ದಾರೆ. ತುಂಬ ದೊಡ್ಡ ಗ್ಯಾಪ್ ಇದೆ, ಏನಕ್ಕಂದರೆ ಸ್ಕಿಲ್ಸ್ ಕೌಶಲ್ಯ ಅನ್ನೋದು ಮಿಸ್ಸಿಂಗ್. ಮತ್ತು ಇವತ್ತು ನಾವು ಏನು ಮಾಡ್ತಿದ್ದೀವಿ ಅಂದರೆ ಕೌನ್ಸಿಲಿಂಗ್ ಇರ್ಬೋದು, ಸ್ಕಿಲ್ ಟ್ರೈನಿಂಗ್ ಇರ್ಬೋದು, ಉದ್ಯೋಗ ಇರ್ಬೋದು, ನಾವು ಅವ್ರ ಡೋರ್ ಸ್ಟೆಪ್ಗೆ ಹೋಗಿ ನಾವು ಈ ಥರ ಪ್ರತಿಯೊಬ್ಬರು ಯುವಕರಿಗೆ ನಾವು ಇವತ್ತು ಮಾಡಬೇಕು ಅಂತ ಒಂದು ಕಾರ್ಯಕ್ರಮ ಇವತ್ತು ಲಾಂಚ್ ಮಾಡಿದ್ವಿ, ಎಲಿವೇಟ್ ಇಂಡಿಯಾ ಅಂತ, ನಿರುದ್ಯೋಗ ಎಲಿವೇಟ್ ಲೈಫ್ ಅಂತ. ನಿರುದ್ಯೋಗ ಮುಕ್ತ ಜಯನಗರ, ನಿರುದ್ಯೋಗ ಮುಕ್ತ ಬೆಂಗಳೂರು, ಕರ್ನಾಟಕ, ಭಾರತ ಮಾಡಬೇಕು ಅಂತ ಇವತ್ತು ನಾವು ನಿರ್ಧಾರ ತಗೊಂಡು ಈ ಒಂದು ಕಾರ್ಯಕ್ರಮ ಶುರು ಮಾಡಿದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅ ಲಾಟ್.